ಸಮಸ್ತ ಹಿಂದೂಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ನಾವು ಕೋರ್ತಾ ಇದ್ದೇವೆ ಮಹಾಲಕ್ಷ್ಮಿ ತಮಗೆಲ್ಲರಿಗೂ ಆಯುಷ್ಯ ಆನಂದ ಆಯುಹು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ನೀಡಿ ಅನುಗ್ರಹಿಸಲಿ ಅಂತ ಸರ್ವತತ್ವ ಸಮನ್ವಯ ಪರಮಾತ್ಮ ಹಿಂದೂ ಪೀಠದ ಪರವಾಗಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ ಭಾರತದ ಈ ಒಂದು ಸನಾತನ ಧರ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಇವತ್ತು ಉಳಿಯಬೇಕಾಗಿದೆ ಬೆಳೆಯಬೇಕಾಗಿದೆ ಅದಕ್ಕಾಗಿ ಹಿಂದೂ ರಾಷ್ಟ್ರ ನಿರ್ಮಾಣ ಅನ್ನುವಂಥದ್ದು ಆಗಬೇಕಾಗಿದೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಿಲ್ಲ ಅಂತಂದ್ರೆ ಇವತ್ತು ನೀವು ಏನು ಹಬ್ಬಗಳನ್ನು ಆಚರಿಸ್ತಾ ಇದ್ದೀರಿ ಈ ಒಂದು ಖುಷಿ ಸಂತೋಷ ಆನಂದವನ್ನು ನೀವು ಪಡಿತಾ ಇದ್ದೀರಿ ಇವೆಲ್ಲವುಗಳು ಕೂಡ ಒಂದು ದಿನ ಮಾಯವಾಗಿ ಹೋಗುತ್ತೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಿಲ್ಲ ಅಂದ್ರೆ ಹಿಂದುತ್ವ ಅನ್ನುವಂಥದ್ದು ಉಳಿಯೋದಿಲ್ಲ ಹಿಂದುತ್ವ ಅನ್ನುವಂಥದ್ದು ಉಳಿದಿಲ್ಲ ಅಂತಂದ್ರೆ ಹಿಂದೂ ಹಬ್ಬಗಳು ಹರಿದಿನಗಳು ಇರೋದಿಲ್ಲ ನಮ್ಮ ಸಂಸ್ಕಾರ ಅನ್ನುವಂಥದ್ದು ಇರೋದಿಲ್ಲ ಮಾನವೀಯತೆ ಅನ್ನುವಂಥದ್ದು ಇರೋದಿಲ್ಲ ಎಲ್ಲ ಹಿಂದೂ ಧರ್ಮಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಮಾನವೀಯತೆ ಅನ್ನುವಂಥದ್ದು ಸರ್ವ ಸಮತಾಭಾವ ಅನ್ನುವಂಥದ್ದು ಜಗತ್ತಿನ ಯಾವ ಧರ್ಮವೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಮಾನವೀಯತೆ ಉಳಿಬೇಕು ಅಂತಂದ್ರೆ ನಾವು ಹಿಂದೂ ಧರ್ಮವನ್ನು ಉಳಿಸಬೇಕು ಹಿಂದೂ ಧರ್ಮವನ್ನು ಉಳಿಸಬೇಕು ಅಂದ್ರೆ ಹಿಂದೂ ರಾಷ್ಟ್ರದ ನಿರ್ಮಾಣ ಆಗಬೇಕು ಹಾಗಾಗಿ ನಾವು ಸರ್ವತತ್ವ ಸಮನ್ವಯ ಪರಮಾತ್ಮ ಹಿಂದೂ ಪೀಠದ ಪರವಾಗಿ ಹಿಂದೂ ರಾಷ್ಟ್ರವನ್ನ ನಿರ್ಮಾಣ ಮಾಡಲೇಬೇಕು ಎನ್ನುವಂಥ ಒಂದು ದೊಡ್ಡ ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಈ ಒಂದು ಸಂಕಲ್ಪಕ್ಕೆ ತಮ್ಮೆಲ್ಲರ ಸಹಕಾರ ಅನ್ನುವಂಥದ್ದು ಬೇಕು ಈ ಒಂದು ಸಹಕಾರವನ್ನ ತಾವು ನೀಡುತ್ತೀರಿ ಹಿಂದೂ ರಾಷ್ಟ್ರದ ನಮ್ಮ ಪರಿಕಲ್ಪನೆ ಸಂಕಲ್ಪ ಅನ್ನುವಂಥದ್ದು ತಮ್ಮೆಲ್ಲರ ಒಂದು ಸಹಕಾರದಿಂದ ಸಿದ್ಧಿಯಾಗುತ್ತದೆ ಅನ್ನುವಂಥದ್ದನ್ನ ನಾನು ಅಂದುಕೊಳ್ಳುತ್ತೇನೆ ಇವತ್ತು ತಾವು ಮಾಡುವಂತಹ ಏನು ಪೂಜೆ ಇದೆ ಈ ಪೂಜೆಯಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ತಾವೆಲ್ಲರೂ ಕೂಡ ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು